नमस्कार वीक्षकरे, रामायणद पार्ट 7 गुहन दोणियल्लि ऊर मुगिदु काडु प्रदेश बरुत्तिद्दंतेये ई मूवरन्नु अल्लि बिट्टु होगलु मंत्री सुमंतनिगे मनसे बरलिल्ल। आदरू राम अवनिगे बेकादष्टु समाधान हेळि वापस्सु होगप्प एंदु हेळि कळिसिद। मूवरु मुंदे नडेदु गंगा तीर तलुपिदरु। अल्लि दोणि नडेसुव गुह काणिसिद। नम्मन्नु नदी दाटिसलु केळिद रामनु। ಗೋನಿಗೆ ರಾಮನ ಬಗ್ಗೆ ಗೊತ್ತಿತ್ತು, ರಾಮ ಯಾರು ಎಂದು ಗೊತ್ತಿತ್ತು. ಮೊದಲು ನಾನು ನಿನ್ನ ಪಾದಗಳನ್ನು ತೊಳೆಯಬೇಕು, ನಿನ್ನ ಪಾದ ತಗಲಿದರೆ ಕಲ್ಲು ಸಹ ಹೆಣ್ಣಾಗಿ ಸ್ವರ್ಗಕ್ಕೆ ಹರಿಯುತ್ತದೆ ಎಂದು ನಾನು ಕೇಳಿದ್ದೇನೆ ಸ್ವಾಮಿ. ನನ್ನ ದೋಣಿಯಲ್ಲೂ ನಿನ್ನ ಕಾಲು ತಗಲಿ ಅದು ಹೆಣ್ಣಾಗಿ ಹೋದರೆ ನಾನು ಬದುಕಿಗೆ ಏನು ಮಾಡಬೇಕು? ನಿನ್ನ ಪಾದ ದೋಣಿಯಲ್ಲಿ ಏನೋ ಒಂದು ಮಾಂತ್ರಿಕ ಶಕ್ತಿ ಇದೆ. ಗುಹನ ಭಕ್ತಿಯಿಂದ ರಾಮನಿಗೆ ಸಂತೋಷವಾಯಿತು. ತನ್ನ ಪಾದಗಳನ್ನು ತೊಳೆಯಲು ಅವನಿಗೆ ಅವಕಾಶ ನೀಡಿದ. ತನ್ನ ಬದುಕಿನ ಮಹದಾನಂದದ ದಿನ ಎಂಬಂತೆ ಗುಹ ಆ ಮೂವರ ಪಾದಗಳನ್ನು ತೊಳೆದ. ಅನಂತರ ಅವರನ್ನು ನದಿ ದಾಟಿಸಿದ. ಭರತನೊಂದಿಗೆ ಪುನರ್ಮಿಲನ. ಗಂಗಾದಡದಲ್ಲಿನ ಚಿತ್ರಕೂಟದಲ್ಲಿ ರಾಮ ನೆಲೆಸಿದ. ಒಂದು ದಿವಸ ಲಕ್ಷ್ಮಣ ಅಣ್ಣನಿಗೊಂದು ಸುದ್ದಿ ಹೇಳಿದ. ಭರತ ದೊಡ್ಡ ಸೈನ್ಯದೊಂದಿಗೆ ದಾಳಿ ಮಾಡಲು ಬರುತ್ತಿದ್ದಾನೆ. ರಾಮ ಹೇಳಿದ, ಏನೂ ಹೆದರಬೇಕಾಗಿಲ್ಲ ಎಂದು. ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣೀರು ಸುರಿಸುತ್ತಿದ್ದ ಭರತ ಅಯೋಧ್ಯೆಯ ಪ್ರಜೆಗಳೊಂದಿಗೆ ಬಂದ. ಭರತ ಅಳುತ್ತಾ ಹೇಳಿದ, ಅಣ್ಣ, ನನಗೆ ಪದವಿಯೋ ಸಿಂಹಾಸನವೋ ಬೇಡ. ನೀನು ಅಯೋಧ್ಯೆಗೆ ಹಿಂತಿರುಗಿದರೆ ಸಾಕು. ನೀನು ಅಲ್ಲಿಂದ ಹೊರಟ ಮೇಲೆ ನಿನ್ನದೇ ಚಿಂತೆ ಮಾಡುತ್ತಾ ತಂದೆಯವರು ತೀರಿಕೊಂಡರು. ತಂದೆಯ ಸಾವು ರಾಮನಿಗೆ ತುಂಬ ನೋವುಂಟು ಮಾಡಿತು. ತಂದೆಯ ಅಂತಿಮ ಸಂಸ್ಕಾರವನ್ನು ಅಲ್ಲೇ ನದಿ ದಡದಲ್ಲಿ ಮಾಡಿದ. ಮೂವರು ತಾಯಂದಿರಿಗೂ ರಾಮನಿಗೆ ಆಶೀರ್ವಾದ ಹೇಳಿದ್ದರು. ಅವರು ಸಮಾಧಾನವಾಗಿರಬೇಕೆಂದು, ತಂದೆಯವರ ನಿಧನವನ್ನು ಸಹಿಸಿಕೊಳ್ಳಬೇಕೆಂದು ರಾಮ ಹೇಳಿದ. ಆದರೆ ಅಯೋಧ್ಯೆಗೆ ಹಿಂತಿರುಗಲು ನಿರಾಕರಿಸಿದ. ಈ ವನವಾಸ ತಂದೆಯವರ ಅಂತಿಮ ಆಜ್ಞೆಯಾಗಿದೆ ಎಂದು ಹೇಳಿ ಭರತನ ಕೋರಿಕೆಯಂತೆ ತನ್ನ ಪಾದುಕೆಗಳನ್ನು ಅವನಿಗೆ ನೀಡಿದ. ಒಂದು ದಿವಸ ರಾತ್ರಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ರಾಮ, ಲಕ್ಷ್ಮಣ, ಸೀತೆ ಮೂವರು ಆ ಜಾಗ ಬಿಟ್ಟು ಹೊರಟು ಹೋದರು. ಧನ್ಯವಾದಗಳು.